ಅರಸು ರಾಕ್ಷಸ ಮಂತ್ರಿ ಎಂಬುವ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪ್ಪ ನಿನ್ನಾರು ಕೇಳುವರು ಉರಿ ಉರಿಯುತ್ತಿದೆ ದೇಶ ನಾವಿನ್ನಿರಲು ಬಾರದೆನ್ನುತ್ತ ಜನ ಬೇಸರದ ಬೇಗೆಯಲ್ಲಿರದಲೆ ಭೂಪಾಲ ಕೇಳೆಂದ ಆಗ 1831 ರಿಂದ 1881 ಸಮಯ ಮೈಸೂರು ಸಂಸ್ಥಾನ ಬ್ರಿಟಿಷರ ಆಳ್ವಿಕೆ ಸುಮಾರು 50 ವರ್ಷಗಳ ಕಪಿಮುಷ್ಟಿಯಿಂದ ಬಿಡುಗಡೆಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಂದೆ ಚಾಮರಾಜ ಒಡೆಯರವರು ಆಳ್ತಿದ್ದಂತ ಸಮಯ ಅದು ಆಗ ಒಂದು ಘಟನೆ ನಡೆಯುತ್ತದೆ ಒಣಿಯರವರು ಅವರ ದಿವಾನರು ದರ್ಬಾರ್ ಬಕ್ಷಿಯರು ಹಾಗೆನೇ ಯುರೋಪಿನ ಒಬ್ಬ ದೊಡ್ಡ ಮನುಷ್ಯನ ಜೊತೆ ವಿಕ್ಟೋರಿಯಾ ಬಂಡಿನಲ್ಲಿ ಕೂತ್ಕೊಂಡು ಮೈಸೂರು ಸಂಚಾರ ಮಾಡ್ತಾ ಇರ್ತಾರೆ ತಂಪಾದಂತ ಗಾಳಿ ತುಂತುರು ಮಳೆ ಹನಿಗಳ ಕಲರವದಿಂದ ವಾತಾವರಣ ಬಹಳ ಸೊಗಸಾಗಿರುತ್ತೆ ಮೈಸೂರು ಸಾಮ್ರಾಜ್ಯದ ಸೌಂದರ್ಯಕ್ಕೆ ಮನಸೋತಂತ ಯುರೋಪಿಯನ್ ದೊಡ್ಡ ಮನುಷ್ಯ ಹೇಳ್ತಾನೆ ವಾಟ್ ಫೂಲ್ಸ್ ದಿಸ್ ಬ್ರಿಟಿಷ್ ಸ್ಟೇಟ್ಮೆಂಟ್ಸ್ ಟು ಹ್ಯಾಂಡ್ ಓವರ್ ಟು ನೇಟಿವ್ ರೂಲ್ಸ್ ಸಚ್ ಎ ಪ್ರಾಸ್ಪರಸ್ ರ್ಯಾಟ್ಲಿಂಗ್ ಕಂಟ್ರಿ ಲೈಕ್ ಮೈಸೂರು ಅಂತ ಅಂದರೆ ಎಷ್ಟು ವೈಭವವಾಗಿರುವಂಥ ಈ ಮೈಸೂರು ಸಂಸ್ಥಾನನ ದೇಶರ ಆಡಳಿತಕ್ಕೆ ಬಿಟ್ಕೊಟ್ರಲ್ಲ ಈ ಬ್ರಿಟಿಷ್ ಅಧಿಕಾರಿಗಳು ಅಂತ ಎಷ್ಟು ದಡ್ರು ಇವರು ಅಂತ ಅಂದಿರ್ತಾನೆ ಆಗ ಅಲ್ಲಿದ್ದಂಥ ದಿವಾನರು ಮತ್ತೆ ಆ ದರ್ಬಾರ್ ಬಕ್ಷಿಗಳು ಬಹಳ ಕಷ್ಟಪಟ್ಟು ನಕ್ಕೊಂಡು ಒಳ್ಳೊಳ್ಳಗಡೆನೆ ಸುಮ್ಮನಾಗಿರ್ತಾರೆ ಆದರೆ ಚಾಮರಾಜರೊಡೆಯವರು ಮನಸ್ಸಲ್ಲೇ ಬೇಜಾರು ಮಾಡಿಕೊಂಡು ಎಲ್ಲಾನು ಕೇಳಿಸ್ಕೊಂಡು ಕೇಳಿಸ್ಕೊಳ್ಳದನೇ ಇರೋ ರೀತಿಯಲ್ಲಿ ಹಾಗೆ ಬಂಡಿಗೆ ಹೊರಕೊಂಡು ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡಿರ್ತಾರೆ ಅವನು ಹೇಳಿದ ಅರ್ಥ ಬ್ರಿಟಿಷ್ನವ್ರನ್ನ ಬಿಟ್ಟರೆ ಅಧಿಕಾರ ನಡೆಸೋ ಸಾಮರ್ಥ್ಯ ಚಾಕಚಕ್ಯತೆ ಭಾರತೀಯರಿಗೆ ಇಲ್ಲ ಅನ್ನೋದು ಅಷ್ಟು ಮಾತ್ರ ಅಲ್ಲ ಎಷ್ಟೋ ಜನ ಫಾರಿನರ್ಸ್ ಅಭಿಪ್ರಾಯ ಕೂಡ ಇದೇ ಆಗಿರುತ್ತೆ ಅವತ್ತೊಂದು ದಿವಸಕ್ಕೆ ಆದರೆ ಚಾಮರಾಜ ಒಡೆಯರವರು ಅಧಿಕಾರ ವಹಿಸಿಕೊಂಡಾಗ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದೇನು ಬಲಿಷ್ಠವಾಗಿರೋದಿಲ್ಲ ಸುಮಾರು 80 ಲಕ್ಷ ಸಾಲ ಇರುತ್ತೆ ಸಂಸ್ಥಾನದ ಫಿಕ್ಸೆಡ್ ಅಸೆಟ್ ಕೇವಲ 49 ಕಾಲು ಲಕ್ಷ ಮಾತ್ರ ಇರುತ್ತೆ ಅಂದ್ರೆ ಇರೋ ಆಸ್ತಿಗಿಂತ ಸಾಲದ ಭಾಗನೇ ಜಾಸ್ತಿ ಇದ್ದು ಫೈನಾನ್ಷಿಯಲ್ ಡೆಫಿಸಿಟ್ ಜಾಸ್ತಿ ಆಗಿಬಿಡುತ್ತೆ ಇಂತ ಪರಿಸ್ಥಿತಿನಲ್ಲಿ ಇರೋ ತೆರಿಗೆ ಜಾಸ್ತಿ ಮಾಡದೆ ಹೊಸ ಟ್ಯಾಕ್ಸ್ ನೂ ಕೂಡ ಜನಗಳ ಮೇಲೆ ಹಾಕದೆ ಜನಕ್ಕೆ ತೊಂದರೆ ಕೊಡದೆ ಸಂಸ್ಥಾನದ ಸಂಪತ್ತನ್ನ ಹೇರಳವಾಗಿ ಜಾಸ್ತಿ ಮಾಡಬಹುದಾ ಇದು ಸಾಧ್ಯನಾ ಅನ್ನೋರಿಗೆ ಹೌದು ಇದು ಸಾಧ್ಯ ಅಂತ ತೋರಿಸ್ಕೊಟ್ಟವರು ಈ ಮಹಾರಾಜ ಅವರು ಮಾಡಿದ ಜನಪ್ರಿಯ ಕಾರ್ಯಕ್ರಮಗಳು ಅಂತ ಅಂದ್ರೆ ಮೊದಲಿದ್ದಂತ ರೈಲ್ವೆ ರೂಟ್ಗಳ ಜೊತೆಗೆ ಸದರನ್ ಮರಾಠ ರೈಲ್ವೆ ಕಂಪನಿ ಅಂತ ಇರುತ್ತೆ ಅವಾಗ ಅವರ ಜೊತೆ ಒಪ್ಪಂದ ಮಾಡ್ಕೊತಾರೆ 315 ಮೈಲುಗಳ ಹೊಸ ರೈಲ್ ರೂಟ್ಗಳನ್ನ ಹಳೆಯ ರೈಲ್ವೆ ರೂಟ್ಗಳ ಜೊತೆಗೆ ಸೇರಿಸಿ ಸುಮಾರು 1100 ಮೈಲುಗಳ ಹೊಸ ರೂಟ್ಗಳನ್ನ ನಿರ್ಮಾಣ ಮಾಡ್ತಾರೆ ಕೆರೆ ನಾಲೆ ಕಾಮಗಾರಿಗಳ ಬಾರಿ ಬಾರಿ ಜಲಾಶಯಗಳ ನಿರ್ಮಾಣ ಮಾಡಿ ಸುಮಾರು 355 ಚದರ ಮೈಲ್ಗಳಷ್ಟು ಭೂಮಿನ ಸಾಗೋಳಿ ಮಾಡೋ ಹಾಗೆ ಮಾಡ್ತಾರೆ ಇದರಿಂದ ಆಗ ರೈತರು ವ್ಯವಸಾಯ ಮಾಡುತ್ತಿದ್ದಂತ ಭೂಮಿ ವಿಸ್ತೀರ್ಣ ಸುಮಾರು 60% ಜಾಸ್ತಿ ಆಗುತ್ತೆ ಇದರಿಂದ ಲ್ಯಾಂಡ್ ಕಂದಾಯದ ವರಮಾನ ಹಿಂದಿಗಿಂತ ಸುಮಾರು 39% ಜಾಸ್ತಿ ಆಗುತ್ತೆ ಅಂದರೆ ನೀವು ಯೋಚನೆ ಮಾಡಬೇಕು ಇದರಿಂದ ಸರ್ಕಾರದ ವಾರ್ಷಿಕ ವರಮಾನ ಸುಮಾರು 1,80,00,000 ಏರಿಕೆ ಆಗುತ್ತೆ ಇದಲ್ಲದೆ ಇಂಡಸ್ಟ್ರಿಗಳಿಗಂತೂ ವಿಶೇಷವಾದ ಪ್ರೋತ್ಸಾಹ ಕೊಡೋದ್ರ ಮೂಲಕ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಯೋಜನೆನ ಅವತ್ತೇ ಮಾಡ್ತಾರೆ ಅದಕ್ಕೋಸ್ಕರ ಹೊಸ ಕಾರ್ಖಾನೆಗಳನ್ನು ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಎಷ್ಟೋ ಕೇಸ್ಗಳು ಪೆಂಡಿಂಗ್ ಇದ್ದಿದ್ದರಿಂದ ಅವತ್ತಿನ ಕಾಲಕ್ಕೆ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡಲಿಕ್ಕೋಸ್ಕರ ಅವರು 3 ಜನ ನ್ಯಾಯಾಧೀಶರನ್ನ ನೇಮಕ ಮಾಡಿ ಬೇಗ ಬೇಗ ವಿಲೇವರಿ ಆಗೋತರ ಒಂದು ನೋಡ್ಕೋತಾರೆ ಕೇಸ್ಗಳನ್ನ ಕೃಷಿ ಇಲಾಖೆನ ಪ್ರತ್ಯೇಕವಾಗಿ ಹೊಸದಾಗಿ ನಿರ್ಮಾಣ ಮಾಡಿದಂಥ ಕಾಲ ಅದು ಅವ್ರಿಗೇನೆ ಅಂದರೆ ರೈತರಿಗೇನೆ ಬ್ಯಾಂಕ್ಗಳನ್ನ ಶುರು ಮಾಡ್ತಾರೆ ಅದರ ಜೊತೆಗೆ ಕೋಲಾರದ ಚಿನ್ನದ ಗಣಿಗಾರಿಕೆನ ಜಾಸ್ತಿ ಮಾಡ್ತಾರೆ ಹತ್ತಿ ಉಣ್ಣೆ ಗಿರಣಿಗಳು ಹೆಚ್ಚಾಗ್ತವೆ ವೈದ್ಯಕೀಯ ಇಲಾಖೆ ಎಕ್ಸೈಜು ಸೈನ್ಯ ಮುಜರಾಯಿ ಗಣಿ ಇಲಾಖೆಗಳು ಲ್ಯಾಂಡ್ ರೆವಿನ್ಯೂ ಕೋಡ್ ಹೊಸದಾಗಿ ಜಾರಿಗೆ ಮಾಡ್ತಾರೆ ಅವೆಲ್ಲ ಅವತ್ತಿನ ಕಾಲಕ್ಕೆ ಹೊಸದಾಗಿ ಪ್ರಾರಂಭ ಆದಂಥವು ಒಂದು ಆಶ್ಚರ್ಯ ಅಂದರೆ ನೀವು ಕೇಳಬೇಕು 1891ರಲ್ಲೇ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಶುರು ಮಾಡಿದಂಥವ್ರು ಈ ಮಹಾರಾಜ ಬ್ರಿಟಿಷ್
ಬ್ರಿಟಿಷರ ಆಳ್ವಿಕೆಯಲ್ಲಿ ಎಜುಕೇಷನ್ಗೆ ಅಂತ ಅವರು ಖರ್ಚು ಮಾಡುತ್ತಿದ್ದಂತ ಹಣ ಅವತ್ತಿನ ಕಾಲಕ್ಕೆ ವಾರ್ಷಿಕ 31,500 ರೂಪಾಯಿಗಳು ಇದ್ದವು 1894 ರಲ್ಲಿ ಸುಮಾರು 82,810 ರೂಪಾಯಿಗಳಿಗೆ ಏರಿಸ್ತಾರೆ ಅಂತ ಅಂದ್ರೆ ವಿದ್ಯಾಭ್ಯಾಸಕ್ಕೆ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟು ಅವತ್ತಿನ ಕಾಲಕ್ಕೇನೆ ಸರ್ಕಾರಿ ಮತ್ತೆ ಏಡೆಡ್ ಸಂಸ್ಥೆಗಳು ಸುಮಾರು 3097 ಕ್ಕೆ ಏರಿಕೆ ಆಗುತ್ತೆ ಅಂದ್ರೆ ನಾವೆಲ್ಲ ಇವತ್ತು ಆಶ್ಚರ್ಯ ಪಡಬೇಕಾಗುತ್ತೆ ಇದೆಲ್ಲದರಿಂದ ನಿಮಗೆ ಅನಿಸಿರಬೇಕು ಹೇಗೆ ಮೈಸೂರು ಸಂಸ್ಥಾನ ಆರ್ಥಿಕವಾಗಿ ಸುಭದ್ರವಾದಂತ ಅಡಿಪಾಯವನ್ನ ಕಾಣ್ತು ಅಂತ ನಾನು ಯಾಕೆ ಇದನ್ನ ಉದಾಹರಣೆ ಕೊಟ್ಟೆ ಅಂತ ಅಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲೂ ಕೂಡ ಪ್ರಪಂಚ ಇಷ್ಟೊಂದು ಮುಂದುವರೆದಿದ್ರು ಶ್ರೀಲಂಕಾ ಸೇರಿದಂಗೆ ಸಾಕಷ್ಟು ದೇಶಗಳು ಆರ್ಥಿಕ ದಿವಾಳಿ ಆಗ್ತಾ ಇರೋದು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಇವತ್ತಿನ ದಿವಸ ಪ್ರಸ್ತುತ ಶ್ರೀಲಂಕಾ 6 ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದ್ರೆ ನಾನು ಈಗ ನನ್ನ ಭಾರತ ದೇಶದ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಆದರೆ ದೇಶದ ಎಷ್ಟು ರಾಜ್ಯಗಳ ಸಾಲದ ಪ್ರಮಾಣ ಶ್ರೀಲಂಕಾ ತರನೇ ಮಿತಿಮೀರಿದೆ ಅಂತ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ನಮ್ಮ ರಾಜ್ಯನೇ ಉದಾಹರಣೆ ತಗೊಳ್ಳೋದಾದ್ರೆ ಹಲವಾರು ವರ್ಷಗಳಿಂದ ಹಿಡಿದು 2018-19 ರವರೆಗೆ ರಾಜ್ಯದ ಸಾಲ 2.85 ಲಕ್ಷ ಕೋಟಿ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ 2.85 ಲಕ್ಷ ಕೋಟಿ ಈ ಸಾಲಕ್ಕೆ ವರ್ಷಕ್ಕೆ ನಾವು ಬಡ್ಡಿ ಕಟ್ತಾ ಇದ್ದೀವಿ 15,590 ಕೋಟಿ ಕಟ್ತಾ ಇದ್ದರೆ ಪ್ರಸ್ತುತ ಈಗ 5.18 ಲಕ್ಷ ಕೋಟಿ ದಾಟಿ ಸಾಲ ಸುಮಾರು 32,000 ಕೋಟಿನ ಬಡ್ಡಿ ಕಟ್ತಾ ಇದ್ದೀವಿ ಅಂದ್ರೆ ಕಳೆದ 70 ವರ್ಷಗಳಲ್ಲಿ 2.85 ಲಕ್ಷ ಕೋಟಿ ಇದ್ದಂತ ಸಾಲ ಕಳೆದ ಕೇವಲ 4 ವರ್ಷಗಳಲ್ಲಿ ಸುಮಾರು 2.3 ಲಕ್ಷ ಕೋಟಿ ಸಾಲ ಮಾಡೋ ಪರಿಸ್ಥಿತಿ ಬಂದೊದಗಿದೆ ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು ನಾನು ಯಾಕೆ ಮೈಸೂರು ಮಹಾರಾಜನ ಕಥೆ ಹೇಳಿದೆ ಅಂತ 2018-19 ರಲ್ಲಿ ರಾಜ್ಯದ GSDP ಅಂದ್ರೆ ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದ 18.4% ಸಾಲ ಮಾಡಲಾಗಿತ್ತು ಆದರೆ 2022-23 ರಲ್ಲಿ ರಾಜ್ಯದ GSDP ಯ 27.49% ಸಾಲ ಮಾಡಲಾಗಿದೆ ಆಲ್ಮೋಸ್ಟ್ ಡಬಲ್ ಆಗಿತ್ತು ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ಪಾಲನ್ನ ಪಡೆಕೊಳ್ಳೋದರಲ್ಲೂ ಕೂಡ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲೆ ಕಲೆಕ್ಟ್ ಮಾಡೋ ಟ್ಯಾಕ್ಸ್ ನಲ್ಲಿ 2013-14 ರಲ್ಲಿ 50-50 ಭಾಗ ಅಂದ್ರೆ 50-50 ರಾಜ್ಯ ಮತ್ತು ಕೇಂದ್ರಗಳ ಪಾಲಾಗಿದ್ರೆ ಪ್ರಸ್ತುತ ಈಗ ನೋಡಿ ಕೇಂದ್ರದ ಪರ್ಸೆಂಟೇಜ್ 68% ಹೋದ್ರೆ ರಾಜ್ಯಕ್ಕೆ ಕೇವಲ ಬರ್ತಾ ಇರೋದು 38% ಮಾತ್ರ 32% ಮಾತ್ರ ಇದರ ಜೊತೆಗೆ 2013-14 ರಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಪಾಲು 75 ಇದ್ರೆ ರಾಜ್ಯ ಸರ್ಕಾರದ್ದು 25% ಇತ್ತು ಆದರೆ ಈಗ ಅದನ್ನ 50-50 ಮಾಡಿಬಿಟ್ರು 25% ಅಲ್ಲಿ 50% ಅಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಎಲ್ಲಾನು ಕಮ್ಮಿ ಮಾಡ್ಕೊಂಡು ಬಂತು ಹೀಗೆ 14ನೇ ಮತ್ತೆ 15ನೇ ಫೈನಾನ್ಸ್ ಅಲ್ಲಿ ನಮಗೆ ಬರಬೇಕಾದಂತ ಹಣ ಇರಬಹುದು ನೆರೆ ಹಾವಳಿ ಇರಬಹುದು ಕೇಂದ್ರ ಯೋಜನೆಗಳು ಇರಬಹುದು GST ದುಡ್ಡಿನಿಂದ ಹಿಡಿದು ಹಲವಾರು ಅನುದಾನಗಳು ಪಾಲ್ ಕೂಡ ಯಾವುದರಲ್ಲೂ ಸರಿಯಾಗಿ ಕೊಡಲಾಗದೆ ಈ ಹಿಂದೆ ಇದ್ದಂತ FRBM ಅಥವಾ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆಯಡಿನಲ್ಲಿ GSDP ಅಥವಾ ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದ ಶೇಕಡಾ 3ರಷ್ಟು ಮಾತ್ರ ಸಾಲ ತಗೋಬಹುದು ಅನ್ನೋ ಕಾನೂನನ್ನ ಬದಲಿಸಿ 5% ಗೆ ಏರಿಕೆ ಮಾಡಿದ ಕೂಡಲೇ ಆ ಕಾಯ್ದೆ ಅಡಿನಲ್ಲಿ ಸಾಲ ತಗೊಂಡ ನಮ್ಮ ರಾಜ್ಯ ಕರ್ನಾಟಕದ ಜನರ ಮೇಲೆ ಮತ್ತಷ್ಟು ಸಾಲದ ಹೊರೆನ ಬೀಳ್ಸಿದ್ರು ಅಂದ್ರೆ ನಿಮಗೆ ಅರ್ಥ ಆಗಿರಬೇಕು ಸಾಲನ ಯಾವಾಗಲೂ ರಾಜ್ಯ ಸರ್ಕಾರಗಳು ಎಷ್ಟು ತಗೋಬೇಕು ಅಂತ ಅಂದ್ಬಿಟ್ಟು ಕಾನೂನಿನಲ್ಲಿ ನಿಬಂಧನೆಗಳಿದ್ದಾವೆ ಅಂದ್ರೆ ರಾಜ್ಯದ ಎಷ್ಟು ಉತ್ಪಾದನೆ ಮಾಡುತ್ತೆ ಆ ಬಜೆಟ್ ಅಲೋಕೇಶನ್ ಟೋಟಲ್ ಎಲ್ಲ ಸೇರಿ ಉತ್ಪನ್ನ ಅದರಲ್ಲಿ 3% ಮಾತ್ರ ಸಾಲ ತಗೋಬೇಕು ಅಂತ ಹಿಂದೆ ಇತ್ತು ಬಹಳ ವರ್ಷಗಳಿಂದ ಇತ್ತು ಅದನ್ನ ಬದಲಾವಣೆ ಮಾಡಿಬಿಟ್ರು ಕೇಂದ್ರ ಸರ್ಕಾರಕ್ಕೆ ಅಂತ ಅಂದ್ರೆ ಅವರು ಕೊಡಬೇಕಾದ ದುಡ್ಡನ್ನ ಕೊಡದೆ ದುಡ್ಡಿರಲಿಲ್ಲ ಕೊಡಲ್ಲ ಅವರು ನಮಗೆ ಅದಕ್ಕೆ ನೀವು ತಗೊಳ್ಳಿ ನೀವು ಸಾಲ ತಗೊಳ್ಳಿ ಅದನ್ನ 5% ಗೆರಿಸ್ತೀವಿ 3% ಇಂದ ಅಂತ ಯಾವ ರಾಜ್ಯಗಳು ತಗೊಳ್ಳ ದೇಶದಲ್ಲಿ ಮೊದಲು ಕರ್ನಾಟಕ ರಾಜ್ಯನೇ ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು 5% ಗೆರಿಸಿದನ್ನ ಸಾಲ ತಗೊಳ್ಳಕ್ಕೆ ತಗೊಂಡಿದ್ದ ತಪ್ಪಿಗೆ ಇವತ್ತು ನಮ್ಮದು 518,000 ಕೋಟಿ ಇವತ್ತು ಸಾಲ ಆಗಿದೆ ನಮ್ಮ ಜನಗಳ ಮೇಲೆ ಇದು ರಾಜ್ಯನ ನಡೆಸೋರ ಸಾಮರ್ಥ್ಯ ಎಷ್ಟು ಮುಖ್ಯ ಅಂತ ಅವತ್ತು ರಾಜರ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲ ಸುಭಿಕ್ಷೆಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸಾಲಮುಕ್ತ
ಸ್ವಸ್ಥವನ್ನಾಗಿ ಇರಬೇಕು ಜನಗಳ ಮೇಲೆ ಯಾವುದೇ ಹೊರೆ ಬಿಡಬಾರದು ಹಾಗೆ ನೋಡ್ಕೊತಿದ್ರೆ ಇವತ್ತು ಜನಗಳು ಪಡಬಾರದು ಅಂತ ಕಷ್ಟಪಡುತ್ತಿದ್ರು ಕೂಡ ಅವರ ಟ್ಯಾಕ್ಸ್ ಗಳಿಂದ ಸಾಲ್ ಗಳಿಂದ ಸರ್ಕಾರ ನಡೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಇವತ್ತು ನಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ನಮ್ಮ ರಾಜ್ಯ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾ ಇಲ್ಲ ಹಣಕಾಸು ವಿಚಾರದಲ್ಲಿ ಯಾಕೆ ಹಿಂದೆ ಬಿದ್ದಿದೆ ಐಟಿ ಕಂಪನಿಗಳು ಇರಬಹುದು ಸಾಕಷ್ಟು ಇಂಡಸ್ಟ್ರಿಗಳು ಸಾಕಷ್ಟು ಇದೆ ಆದರೂ ಕೂಡ ಇವತ್ತೊಂದು ದಿನ ಕೂಡ ಇಷ್ಟು ಸಾಲ ಮಾಡಿ ಜನಸಾಮಾನ್ಯರು ಬಡತನದ ರೇಖೆಗಳಿಗಿಂತ ಕೆಳಗಡೆ ಬದುಕ್ತಾ ಇದ್ದಾರೆ ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂದ್ರೆ ನಾವು ಇವತ್ತು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇದೇ ಸಮಯದಲ್ಲಿ ನಾನು ಕುಮಾರ ವ್ಯಾಸರು ಸುಮಾರು ಕ್ರಿಸ್ತಪೂರ್ವ 1430 ರಲ್ಲಿ ಬರೆದಿರುವಂತ ಕುಮಾರ ವ್ಯಾಸ ಭಾರತದ ಸಭಾಪರ್ವದಲ್ಲಿ ಬರುವ ಒಂದು ಪದ್ಯನ ನಿಮಗೆ ಜ್ಞಾಪಕ ಮಾಡಕ್ಕೆ ಇಷ್ಟಪಡ್ತೀನಿ ಅರಸು ರಾಕ್ಷಸ ಮಂತ್ರಿ ಎಂಬುವ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪ್ಪ ನಿನ್ನಾರು ಕೇಳುವರು ಉರಿ ಉರಿಯುತ್ತಿದೆ ದೇಶ ನಾವಿನ್ನಿರಲು ಬಾರದೆನ್ನುತ್ತ ಜನ ಬೇಸರದ ಬೇಗೆಯಲ್ಲಿರದಲೆ ಭೂಪಾಲ ಕೇಳೆಂದ ಅಂದ್ರೆ ಇದರ ಅರ್ಥ ರಾಜನೋ ರಾಕ್ಷಸ ಇವನ ಮಂತ್ರಿಗಳು ಗರ್ಜಿಸುವ ಹುಲಿಗಳು ಇವನ ಪರಿವಾರದವರು ಹದ್ದಿನ ಗುಂಪುಗಳು ಹೀಗಿರುವಾಗ ಬಡವರ ನೋವನ್ನ ಆಲಿಸುವರಾದ್ರು ಯಾರು ಅವರ ನೋವಿನ ಉರಿ ಜ್ವಾಲೆಯಾಗಿ ಉರಿತಿರಬೇಕಾದ್ರೆ ಅವರು ಈ ದೇಶದಲ್ಲಿ ಇರಬಾರದು ಅನ್ನೋ ಪ್ರಜೆಗಳು ಬೇಸರದ ಬೇಗೆಯಲ್ಲಿ ಬೇಯ್ತಿಲ್ಲ ತಾನೇ ಅಂತ ನಾರದರು ಯುಧಿಷ್ಠಿರನ್ನ ಕೇಳ್ತಾರಂತೆ ಸದ್ಯದ ಪರಿಸ್ಥಿತಿ ಕೂಡ ಇದೆ ಅಲ್ವಾ ಚಾಮರಾಜ ಒಡೆಯರಂತಹ ರಾಜರು ಇಂದಿಗೂ ಕೂಡ ಯಾಕೆ ಜನಸಾಮಾನ್ಯರಲ್ಲಿ ಹಚ್ಚ ಹಸುರಾಗಿ ನಿಂತಿದ್ದಾರೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಮಸ್ಕಾರ